ಬೀಟ್ರೂಟ್ ಹೆಗ್ ಫ್ರೈ ಮಾಡೋದಕ್ಕೆ ಗ್ಯಾಸ್ ಮೇಲೆ ಒಂದು ಫ್ರೈ ಪ್ಯಾನ್ ಇಟ್ಕೊಂಡು 3 ಸ್ಪೂನು ಎಣ್ಣೆ, 1 ಸ್ಪೂನು ಉದ್ದಿನಬೇಳೆ ಕಡಲೆಬೇಳೆ, 1 ಸ್ಪೂನು ಸಾಸಿವೆ ಜೀರಿಗೆ ಹಾಕಿ ಟೋಟಲ್ 2 ಸ್ಪೂನು. ಇದನ್ನು ಒಂದು 30 ಸೆಕೆಂಡ್ ಫ್ರೈ ಮಾಡಿ ಈರುಳ್ಳಿ 1/2 ಕಪ್ಪು, ಸುಮಾರು 2 ಈರುಳ್ಳಿ ಇದೆ, 4-5 ಹಸಿ ಮೆಣಸಿನ್ಕಾಯಿ ಹಾಕಿ ಇದನ್ನು 1 ನಿಮಿಷ ಫ್ರೈ ಮಾಡಿ ತದನಂತರ ತುರಿದಿರುವಂತಹ ಬೀಟ್ರೂಟ್ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಬೀಟ್ರೂಟ್ ಎಲ್ಲ ಚೆನ್ನಾಗಿ ಫ್ರೈ ಆಗೋವರೆಗೂ ಫ್ರೈ ಮಾಡಿ 2 ನಿಮಿಷ ಮೀಡಿಯಂ ಫ್ಲೇಮಲ್ಲಿ. ಬೀಟ್ರೂಟ್ ಎಲ್ಲ ಪೂರ್ತಿಯಾಗಿ ಫ್ರೈ ಆದಮೇಲೆ ಇದನ್ನು ಸೈಡ್ಗೆ ತಳ್ಕೊಂಡು ಇದೇ ಪ್ಯಾನಲ್ಲೇ 3 ಮೊಟ್ಟೆ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಖಾರದ ಪುಡಿ ಹಾಕಿ ಮಿಕ್ಸ್ ಮಾಡ್ತಾ ಮೀಡಿಯಂ ಫ್ಲೇಮಲ್ಲೇ ಫ್ರೈ ಮಾಡಬೇಕು. ಇದನ್ನು ಈ ರೀತಿ ಗಟ್ಟಿ ಆಗೋವರೆಗೂ ಫ್ರೈ ಮಾಡಿ ಪೂರ್ತಿಯಾಗಿ ಡ್ರೈ ಆಗಬೇಕು ಈ ಮೊಟ್ಟೆ ಎಲ್ಲ. ಆನಂತರ ಎಲ್ಲನೂ ಮಿಕ್ಸ್ ಮಾಡ್ತಾ ಈ ರೀತಿ 1 ನಿಮಿಷ ಹೈ ಫ್ಲೇಮಲ್ಲಿ ಫ್ರೈ ಮಾಡಿ. ಬೀಟ್ರೂಟು ತಿನ್ನೋದ್ರಿಂದ ರಕ್ತಹೀನತೆ ಕೊರತೆನೂ ಸಹ ಇರೋದಿಲ್ಲ ಫ್ರೆಂಡ್ಸ್. ಇದನ್ನು ಚಪಾತಿ ಜೊತೆಗಾದರೂ, ದೋಸೆ ಜೊತೆಗಾದರೂ ಸರ್ವ್ ಮಾಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.